ಮಾಜಿ ಪ್ರಧಾನಿ ದೇವೇಗೌಡರು ಹಿರಿಯರು ಗೌರವಿಸುತ್ತೀವಿ ಅವರೇ ತೀರ್ಮಾನ ಮಾಡಿ ತುಮಕೂರಲ್ಲಿ ಸ್ಪರ್ಧಿಸಿದ್ದಾರೆ ಮೈತ್ರಿ ಸರ್ಕಾರದ ವೇಳೆ ಎಐಸಿಸಿ ಇಂದ ನಿರ್ದೇಶನ ಬಂದಿತ್ತು ಹೆಚ್ಡಿಡಿ ತುಮಕೂರಿಗೆ ಬರ್ತಾರೆ ಕೆಲಸ ಮಾಡಿ ಅಂತ ಸೂಚನೆಯನ್ನು ಕೂಡ ನೀಡಲಾಗಿತ್ತು ಹೈಕಮಾಂಡ್ ಸೂಚನೆ ಒಪ್ಪಿಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಿದೀವಿ ಆದರೆ ಅವರು ಕಣ್ಣೀರು ಹಾಕಿಸಿದ್ದಾರೆ ಅಂತ ಮೊನ್ನೆ ಹೇಳಿದ್ದಾರೆ ದೇವೇಗೌಡರಿಗೆ ಯಾರು ಕಣ್ಣೀರು ಹಾಕಿಸಿದ್ರು ಅಂತ ಸ್ವತಃ ಅವರೇ ಹೇಳಲಿ ಹೆಚ್ಡಿಡಿಗೆ ಕಣ್ಣೀರು ಹಾಕಿಸಲ್ಲ ನೀಡ್ ಕೊಡ್ಸಿದ್ದೀನಿ ಅನ್ನುವಂತ ಮಾತು ಕಾಂಗ್ರೆಸ್ ಪಾಳ್ಯದಿಂದ ಕೇಳಿ ಬರ್ತಾ ಇದೆ ಪರಮೇಶ್ವರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಯಾವ ದೇವಗೌಡ ತುಮಕೂರು ಜಿಲ್ಲೆಗೆ ನಾನು ಲೋಕಸಭಾ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ನಾನು ಎಂದೆಂದೂ ಬಯಸುತ್ತೇನೆ ನಾನು ರಾಜಕೀಯದಿಂದ ನಿವೃತ್ತಿ ಆಗಬೇಕು ಅಂತ ಹೇಳಿ 2018 13 ಮಾರ್ಚ್ ನಾನು ಲೋಕಸಭೆಯಲ್ಲೇ ನಾನು ನಿಲ್ಲಲಿಲ್ಲ ಚುನಾವಣಾ ರಾಜಕೀಯ ಸಾಕಾಗಿ ನನಗೆ ಅವಶ್ಯಕತೆ ಇಲ್ಲ ಆದರೆ ಯಾವ ರೀತಿ ತುಮಕೂರು ಜಿಲ್ಲೆಯ ಕೆಲವು ಮುಖಂಡಗಳು ನನ್ನನ್ನು ಇಲ್ಲಿ ಬಲಿಪಶು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರ ಹೆಸರನ್ನೂ ಹೇಳಿದೆ ಆದರೆ ನನ್ನ ಚುನಾವಣೆಯಲ್ಲಿ ಏನಾಯಿತು ಗೊತ್ತಿಲ್ಲ ನನಗೆ ಅದಕ್ಕೆ ಯಾರ ಕಾರಣ ಅನ್ನೋದು ಬೇಡ ಒಂದು ದೇವೇಗೌಡರು ಹೇಳ್ತಿರುವಂತದ್ದು ನನ್ನನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಕಣ್ಣೀರ್ ಹಾಕಿಸ್ತರು ಸೋಲ್ಸಿ ಕಣ್ಣೀರ್ ಹಾಕಿಸ್ತರು ಅನ್ನುವಂಥದ್ದು ಕೂಡ ಅವರು ಮತ್ತೊಂದು ಮಾತನ್ನು ಪ್ರಸ್ತಾಪ ಮಾಡಿರುವಂಥದ್ದು ಇಲ್ಲ ಅವರು ಇಷ್ಟೆಲ್ಲ ಹೇಳಿದವರು ಅವರು ಹಿರಿಯರಿದ್ದಾರೆ ನಮ್ಮ ಇಡೀ ದೇಶದಲ್ಲೇ ನಮ್ಮ ರಾಜಕಾರಣದಲ್ಲಿ ಭಾಳ ಹಿರಿಯರಿದ್ದಾರೆ ಅವರಿಗೆ ಅಪಾರವಾದ ಗೌರವ ಕೊಡ್ತೀನಿ ನಾನು ಯಾರು ನಾವು ಅಲೈನ್ಸ್ ಮಾಡಿಕೊಂಡಾಗ ಅವರೇ ತೀರ್ಮಾನ ಮಾಡಿಕೊಂಡು ತುಮಕೂರಿಗೆ ಬಂದಿದ್ದು ಯಾಕೆಂದರೆ ನನಗಂತೂ ಗೊತ್ತಿಲ್ಲ ನಮಗೆ ಗೊತ್ತಾಗಿದ್ದೇನು ಅಂದ್ರೆ ಎಐಸಿಸಿ ಇಂದ ಸನ್ಮಾನ್ಯ ದೇವೇಗೌಡರು ತುಮಕೂರು ಲೋಕಸಭೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನೀವೆಲ್ಲ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಒಪ್ಪಿಕೊಂಡ್ವಿ ಒಪ್ಪಿಕೊಂಡು ಮಾಡಿದ್ವಿ ನನ್ನ ಕ್ಷೇತ್ರದಲ್ಲಿ ಅವರಿಗೆ ಲೀಡ್ ಕೊಟ್ಟಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಲೀಡ್ ಬಂದಿದೆ ಹಾಗಾಗಿ ನಾನು ಅವರಿಗೆ ಕಣ್ಣೀರು ಹಾಕ್ಸೋ ಕೆಲಸ ನಾನು ಮಾಡಿಲ್ಲ ಎಲ್ಲಿ ಲೀಡ್ ಬರಲಿಲ್ಲ ಯಾರು ಕಣ್ಣೀರು ಹಾಕ್ಸಿದ್ದು ಅದು ನನಗೆ ಗೊತ್ತಿಲ್ಲ ಅದನ್ನು ಸ್ಪೆಲ್ ಔಟ್ ಮಾಡಿದರೆ ಭಾಳ ಸುಲಭ ಅಲ್ಲ ಈಗ ಹೇಗಿದ್ರೂ ಕೂಡ ಅವರು ದೊಡ್ಡವರಿದ್ದಾರೆ ಅವರು ಹೇಳ್ಬೋದು ಯಾರು ಅವ್ರನ್ನ ತಪ್ಪು ತಿಳ್ಕೊಳ್ಳೋದಿಲ್ಲ ಹಾಗಾಗಿ ಅವ್ರು ಹೇಳಿದರೆ ಖಂಡಿತವಾಗಿ ನಮಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಯಾರು ಯಾಕಂದರೆ ಇಲ್ಲದಿದ್ರೆ ಏನಾಗುತ್ತೆ ಗುಮಾನಿ ಇವರು ಇವರ ಅವರ ಅಂತೇಳಿ ಗುಮಾನಿ ಆಗ್ಬಿಡುತ್ತೆ ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ ಹರೀಶ್ ದೇವೇಗೌಡರು ನನ್ನನ್ನು ಕಣ್ಣೀರು ಹಾಕ್ಸಿದ್ರು ಅಂತ ಹೇಳಿ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಪರಮೇಶ್ವರ್ ಅವರು ನಾನು ಕಣ್ಣೀರು ಹಾಕ್ಸಿಲ್ಲ ಹೈಕಮಾಂಡ್ ಯಾವ ಜವಾಬ್ದಾರಿ ಕೊಟ್ಟಿತ್ತೋ ಅದನ್ನು ಅಚ್ಚುಕಟ್ಟಾಗಿ ಪಾಲಿಸಿದ್ದೀನಿ ಅಂತಿದ್ದಾರೆ ಹಾಗಾದ್ರೆ ಪರಮೇಶ್ವರ್ ಅವರ ಪ್ರಕಾರ ದೇವೇಗೌಡರಿಗೆ ಕಣ್ಣೀರು ಹಾಕ್ಸಿದ್ ಯಾರು ಬಹಳ ಮುಖ್ಯವಾಗಿರುವಂಥದ್ದು ಚುನಾವಣೆ ಸಮೀಪಿಸುತ್ತಿರುವಂತೆ ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ದೊಡ್ಡ ಮಟ್ಟದಲ್ಲಿ ಈಗ ನಡೀತಾ ಇರುವಂಥದ್ದು ಇತ್ತೀಚೆಗಷ್ಟೇ ತುಮಕೂರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಂತಹ ಮಾಜಿ ಪ್ರಧಾನಿ ಹೆಚ್.ಡಿ. ದೇವೇಗೌಡ ಅವರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನನ್ನನ್ನು ಕೆಲ ನಾಯಕರು ಕರೆದುಕೊಂಡ್ಬಂದು ಸೋಲಿಸಿ ಕಣ್ಣೀರು ಹಾಕಿಸಿದ್ರು ಯಾರು ಕಣ್ಣೀರು ಹಾಕಿಸಿದ್ರೆ ಅವರಿಗೆ ಕಣ್ಣೀರು ಹಾಕುವಂಥದ್ದು ಆಗಬೇಕು ಈ ಚುನಾವಣೆಯಲ್ಲಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಮಾಜಿ DCM ಪರಮೇಶ್ವರ್ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಯಾಕಂತಂದ್ರೆ ಅವರಾಗೆ ಇಷ್ಟಪಟ್ಟು ತುಮಕೂರು ಜಿಲ್ಲೆಗೆ ಅಂದರೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಗೆ ಬಂದಿದ್ದರು ಆಗ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇತ್ತು ಎಐಸಿಸಿಯಿಂದ ಕೂಡ ನಮಗೆ ನಿರ್ದೇಶನ ಬಂದಿತ್ತು ಸೊ ಆ ನಿರ್ದೇಶನದಂತೆ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಇದ್ದರೆ ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಬಂದಿತ್ತು ಹಾಗಾಗಿ ನಾವು ಅದರಂತೆ ತತ್ವವನ್ನು ಪಾಲಿಸಿದ್ದೇವೆ ಹೈಕಮಾಂಡ್ ಸೂಚನೆಯನ್ನು ಪಾಲಿಸಿದ್ದೇವೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಮ್ಮಿಂದ ಕಣ್ಣೀರು ಹಾಕಿಸುವಂತಹ ಸಂದರ್ಭ ಸೃಷ್ಟಿ ಆಗಿಲ್ಲ ಅನ್ನುವಂಥ ಮಾತನ್ನ ಹೇಳಿದರೆ ಆದರೆ ದೇವೇಗೌಡರು ಹಿರಿಯರು ಅವ್ರ ಬಗ್ಗೆ ಗೌರವ ಇದೆ ಯಾರು ಕಣ್ಣೀರು ಹಾಕಿಸಿದರೆ ಅದನ್ನು ಅವರೇ ಹೇಳಲಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮುಂದಿಡುವಂಥ ಒಂದು ಪ್ರಯತ್ನ ಮಾಡಿದರೆ ಆದರೆ ನಾನಂತೂ ಕಣ್ಣೀರು ಹಾಕಿಸಿಲ್ಲ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನ ಕೂಡ ದೇವೇಗೌಡರಿಗೆ ಸಿಕ್ಕಿರುವಂಥದ್ದು ಸೊ ಅವ್ರಿಗೆಲ್ಲವೂ ಗೊತ್ತಿರುವಂಥದ್ದು ಹಾಗಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕಡಿಮೆ ಮತದಾನ ಆಗಿದೆ ಎಲ್ಲಿ ತಮ್ಮ ಪಕ್ಷಕ್ಕೆ ತಮಗೆ ಕಡಿಮೆ ಮತ ಬಂದಿದೆ ಅದನ್ನು ಅವರೇ ಕೂಡ ಬಹಿರಂಗವಾಗಿ ಹೇಳಬಹುದಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಪರಮೇಶ್ವರ್ ಅವರು ದೇವೇಗೌಡರ ಹೇಳಿಕೆಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಸಭಾ ರೈಟ್ ಹರೀಶ್ ಧನ್ಯವಾದ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ